ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮೈಸೂರು ಜಿಲ್ಲೆಯ ಸಂಚಾರಕರಾದ ಪಿ ರಾಜುರವರು ಸಾಮಾನ್ಯವಾಗಿ ಯಾವುದೇ ಹೋರಾಟ ಪ್ರತಿಭಟನೆ ಎಲ್ಲದಕ್ಕೂ ಕೂಡ ನೆಮ್ಮದಿ ಆಳಾಗಿ ಸಾಲದೆಂಬಂತೆ ಮೊಟಕುಕೊಂಡ ವಿದ್ಯೆಯಿಂದ ಯಾವುದೇ ಸರ್ಕಾರಿ ಕೆಲಸ ದೊರೆಯದೆ ಜೀವನೇ ಹಾಳಾಗುತ್ತದೆ ಈ ಹಿಂದೆ ಗಲಾಟಿಗಳ ಪ್ರೇರಕರ ಮಾತಿಗೆ ಬಲಿಯಾಗೋದು ಮಾತ್ರ ಎಸ್ಸಿ ಎಸ್ಟಿ ಓಬಿಸಿ ವಿದ್ಯಾರ್ಥಿಗಳು ಮಾತ್ರ 3% ಜನ ಆಯಾಗಿ ಉತ್ತಮ ವಿದ್ಯೆ ಪಡೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಎಸ್ಸಿ ಎಸ್ಟಿ ಓಬಿಸಿಯ ಜನ ಅವರ ಜವಾನ ಅಟೆಂಡರ್ ಕೆಲಸಕ್ಕೆ ತೃಪ್ತಿ ಪಡಬೇಕಾಗುತ್ತದೆ ಅದು ನಿಮ್ಮ ಅದೃಷ್ಟದ ಮೇಲೆ 3% ಜನ ವ್ಯವಸ್ಥಿತವಾದ ಮೊಳಕೆಯಲ್ಲಿಯೇ ಎಸ್ಸಿ ಎಸ್ಟಿ ಓಬಿಸಿ ಅವರ ಭವಿಷ್ಯವನ್ನು ತುಳಿದು ಬಿಡುತ್ತಾರೆ ನಿಮಗೇನು ಗೊತ್ತಿಲ್ಲ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲವೆಂಬಂತೆ ವರ್ತಿಸಿ ಮರೆಯಾಗುತ್ತಾರೆ ನಿಮ್ಮನ್ನು ಅಳ್ಳ ಇಡಿಸಿದವರು ನಿಮಗೆ ಎದುರಾಗಿ ಸಿಕ್ಕಾಗ ನಟಿಸಿ ಕಾಫಿ ತಿಂಡಿ ತಿನ್ನಿಸಿ ಜಾಗ ಖಾಲಿ ಮಾಡುತ್ತಾರೆ ಹಾಗಾಗಿ ದಯವಿಟ್ಟು ಎಚ್ಚರಗೊಳ್ಳಿ ಯಾವುದೇ ರೀತಿಯಾದ ಹಿಜಾಬು ಕೇಸರಿ ಯಾವುದೇ ವಿಚಾರಕ್ಕೂ ಪ್ರತಿಭಟನೆಗೆ ಬಾರದೆ ವಿದ್ಯೆಯನ್ನು ಕಲಿತು ಇತರರಿಗೆ ಪ್ರೇರಕರಾಗಿ ಮಾರ್ಗಸೂಚಕರಾಗಬೇಕಾಗಿರುತ್ತದೆ ಎಂಬುದಾಗಿ ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ನೀಡಿರುತ್ತಾರೆ ಹಿಜಾಬು ಅಥವಾ ಕೇಸರಿ ಸಾಲಿನಿಂದ ನೀವು ವಿದ್ಯಾವಂತರಾಗಲು ಸಾಧ್ಯವಿಲ್ಲ ಅದು ನಮ್ಮ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ಅಂತ ಸೃಷ್ಟಿಯಾಗಿರುವಂತಹ ಗೊಂದಲದ ಹಿಂದುತ್ವ ನಮಗೆ ಅವಶ್ಯಕತೆ ಇಲ್ಲ ಹಿಂದುತ್ವದಿಂದ ಮೇಲೆ ಬಂದವರು ಯಾರೂ ಇಲ್ಲ ಹಿಂದುತ್ವದಿಂದ ಐಎಎಸ್ ಕೆಎಎಸ್ ಮಾಡಿದವರು ಉದ್ಧಾರ ಆಗಿಲ್ಲ ಉದ್ಧಾರ ಆಗಲು ಎಲ್ಲಿಂದ ಬಿಡ್ತಾರೆ ಎಲ್ಲರೂ ಐಎಎಸ್ ಕೆಎಎಸ್ ಅಲ್ಲಿ ಉನ್ನತ ಅಧಿಕಾರವನ್ನು ಪಡಿತಾರೆ ಅಧಿಕಾರ ವಿದ್ಯೆಯನ್ನು ಉನ್ನತ ವಿದ್ಯೆಯನ್ನು ಪಡೆದು ಬಿಡ್ತಾರೆ ಅಂತ ಈ ಒಂದು ಹುನ್ನಾರವನ್ನು ಈ ಸಂಚಿಗೆ ನಮ್ಮ ಮಕ್ಕಳನ್ನು ಎಸ್ಸಿ ಎಸ್ಟಿ ಓಬಿಸಿ ಮಕ್ಕಳನ್ನು ದೂರ್ತಿದ್ದಾರೆ ಆದ್ದರಿಂದ ತಾವೆಲ್ಲರೂ ಏನೇನು ಮಾಡ್ತಿದ್ದೀರಿ ಅದರಲ್ಲೆಲ್ಲ ಪೊಲೀಸರು ತಮ್ಮ ಸುತ್ತುವರೆದು ಏನೇನು ದಾಖಲೆಗಳು ಬೇಕು ಅದನ್ನೆಲ್ಲ ಶೇಖರಣೆ ಮಾಡ್ತಿರ್ತಾರೆ ಆ ಶೇಖರಣೆ ಮಾಡಿ ನಿಮಗೆ ಗೊತ್ತಿಲ್ಲದ ಹಾಗೆ ಎಫ್ಐಆರ್ ಮಾಡಿರ್ತಾರೆ ಎಫ್ಐಆರ್ ಮಾಡಿದಾಗ ನಿಮ್ಮ ವಿದ್ಯಾರ್ಥಿ ವೇತನ ಹಾಳಾಗಿ ವಿದ್ಯಾರ್ಥಿ ಜೀವನ ಹಾಳಾಗುತ್ತೆ ವಿದ್ಯಾರ್ಥಿ ಜೀವನ ಆದಮೇಲೆ ನಿಮ್ಮ ಮುಂದಿನ ಭವಿಷ್ಯ ಮಂಕಾಗುತ್ತೆ ನಿಮ್ಮ ಭವಿಷ್ಯ ಮಂಕಾಗದ ಅಲ್ಲದೆ ನಿಮ್ಮ ಕುಟುಂಬವೇ ಸರ್ವನಾಶ ನಿಮ್ಮ ಬಾಳೆ ಗೋಳು ಆಗ ಯಾರು ನಿಮ್ಮನ್ನ ಮುಂದೆ ಬಿಡ್ತಾರೆ ನೀವು ಇದನ್ನ ಮಾಡಿ ಅದನ್ನ ಮಾಡಿ ಆಗ ಮಾಡಿ ಈಗ ಮಾಡಿ ಇದನ್ನ ಹಾಕಳಿ ಅದನ್ನ ಹಾಕಳಿ ಅಂತ ಹೇಳ್ತಾರೆ ಅವ್ರು ಯಾರು ಹತ್ರಕ್ಕೆ ಬರಲ್ಲ ಕೋರ್ಟ್ಗೆ ಹೋದಾಗ ನೀವೇ ಅಲಿಬೇಕು 3 ವರ್ಷ ಆದ್ರೂ ಆಯ್ತು 6 ವರ್ಷ ಆದ್ರೂ ಆಯ್ತು ಅಲ್ಲಿ ತನಕ ನಿಮ್ ವಿದ್ಯೆ ಹಾಳು ನೀವು ಏನಿದ್ರು ಜವಾನ್ ಹುದ್ದೆಗೆ ಲಾಯಕು P1 ಅಟೆಂಡರು ಕಸ ತೊಳಕ್ಕೆ ಕಸ ಗುಡಿಸಕ್ಕೆ ಲಾಯಕ ಅಷ್ಟೇ ಆಮೇಲೆ ನೀವು ಐಎಎಸ್ ಕೆಎಎಸ್ ಆದ್ರೆ ಉನ್ನತ ಅಧಿಕಾರ ಪಡಿಬಹುದು ಅದನ್ನ ದಯಮಾಡಿ ವಿದ್ಯಾರ್ಥಿಗಳು ಗಮನ ಹರಿಸ್ಬೇಕು ನೋಡಿ ಈಗ ನಾನು ಹೇಳೋದೇನೆಂದ್ರೆ ಶೇಕಡ 3% ಇರುವಂತ ಜನಸಂಖ್ಯೆಯವರು ಲೆಕ್ಕವಿಲ್ಲದಂತ ಉನ್ನತ ಹುದ್ದೆಗಳಲ್ಲಿದ್ದಾರೆ ನಮ್ಮ ಎಸ್ಸಿ ಎಸ್ಟಿ ಓಬಿಸಿ ವಿದ್ಯಾರ್ಥಿಗಳು ಲೆಕ್ಕ ಹಾಕ್ಬೋದು 1, 2, 3 ಇವ್ರು ಮಾತ್ರ ಎಸ್ಸಿ ಏ 4 ಜನ ಮಾತ್ರ ಎಷ್ಟಿ ಏ ಹಿಂದುಳಿದವರು ಇಬ್ಬರೇನಾ ಕ್ರಿಶ್ಚಿಯನ್ ಒಬ್ಬನೇನಾ ಮುಸ್ಲಿಮ್ಸು ಅವರೊಂದು ಈ ರೀತಿ ಬೆರಳೆಣಿಕೆಯಷ್ಟು ಮಾತ್ರ ಅಧಿಕಾರಿಗಳು ಐಎಎಸ್ ಕೆಎಎಸ್ ಅಧಿಕಾರಿಗಳು ಅದರಲ್ಲೂ ಪ್ರಬಲವಾಗಿ ಯಾರೂ ಇಲ್ಲ ಅದರಿಂದ ದಯಮಾಡಿ ವಿದ್ಯಾರ್ಥಿಗಳೇ ಈ ಹೋರಾಟಕ್ಕೆ ತಾವು ಭಾಗವಹಿಸಬೇಡಿ ವಿದ್ಯೆ ಕಡೆ ಗಮನ ಕೊಡಿ ವಿದ್ಯೆನೇ ನಮಗೆ ಭವಿಷ್ಯ ವಿದ್ಯೆನೇ ನಿಮ್ಮಿಂದ ಇನ್ನೊಬ್ಬರಿಗೆ ಭವಿಷ್ಯ ವಿದ್ಯೆಯೇ ಸಕಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಆಶಯಗಳನ್ನ ನಮ್ಮ ಏಳಿಗೆಗಾಗಿ ಕೊಟ್ಟರು ಅವರು ಜಾತಿ ನೋಡಲಿಲ್ಲ ಪಂಥ ನೋಡಲಿಲ್ಲ ಈ ದಿನ ಈ ದೇವರು ಆ ಮತ್ತೊಂದು ಮಗದೊಂದು ಅನ್ನೋ ನೆಪದಲ್ಲಿ ನಮ್ಮನ್ನೆಲ್ಲ ಕಟ್ಟಾಕಿ ಅವರು ಅವ್ರ ಮಕ್ಕಳು ಮಾತ್ರ ಅವಿರತ ವಿದ್ಯಾವಂತರಾಗಿ ಉನ್ನತ ಹುದ್ದೆಗಳಲ್ಲಿ ವಿಜೃಂಭಿಸ್ತಿದ್ದಾರೆ ನೋಡಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಎಷ್ಟು ಜನ ಎಸ್ಸಿದ್ದಾರೆ ಅದರಲ್ಲಿ 4 ರಿಂದ 6 ಜನ ಮಾತ್ರ ಎಸ್ಸಿ ಎಸ್ಟಿ ಓಬಿಸಿ ಆಗಿದ್ದಾರೆ ಉನ್ನತ ಹುದ್ದೆನಲ್ಲಿ ಇನ್ನು ಮಿಕ್ಕದವರೆಲ್ಲ ಅವರೇ ಅದರಿಂದ ನಮ್ಮ ವಿದ್ಯಾರ್ಥಿಗಳಲ್ಲಿ ನನ್ನ ಕಳಕಳಿಯ ಮನವಿ ನಮ್ಮ ಕಳಕಳಿಯ ಮನವಿ
ತಾವು ವಿದ್ಯೆಗೆ ಮಹತ್ವ ಕೊಡಿ, ಆ ಹೋರಾಟ ಈ ಹೋರಾಟನ ಹೊರಗಿಡಿ, ವಿದ್ಯೆಗೆ ನೀವು ಪ್ರಾಮುಖ್ಯತೆ ಕೊಡಿ. ವಿದ್ಯೆ ಪಡೆದ್ರೆ ನಿಮ್ಮಿಂದೆ ಅವರೆಲ್ಲ ಓಡಿ ಬರ್ತಾರೆ. ವಿದ್ಯೆ ಪಡೆದ್ರೆ ನಿಮ್ಮಿಂದ ನಿಮ್ಮ ಸಂಕಷ್ಟದಲ್ಲಿ ಏನ್ ಬೆಳೆದಿದ್ದೀರಿ ನೀವು ಇನ್ನೊಬ್ಬರಿಗೆ ಸಂಕಷ್ಟನ ಪರಿಹಾರ ಮಾಡಕ್ಕೆ ಅಧಿಕಾರ ಸಿಗುತ್ತೆ, ಅವಕಾಶ ಸಿಗುತ್ತೆ, ಅವಕಾಶನ ಸೃಷ್ಟಿ ಮಾಡ್ಕೊಬಹುದು. ಇದು ನಮ್ಮ ಆಶಯ, ಇದು ನಮ್ಮ ಆಶಯ. ದಯಮಾಡಿ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಮನವಿ ಮಾಡ್ತೀನಿ, ನಮ್ಮೆಲ್ಲರ ಪರವಾಗಿಯೂ ಎಲ್ಲರೂ ಮನವಿ ಮಾಡ್ತಾರೆ, ನಿಮ್ಮನ್ನ ಯಾವುದೇ ಹೋರಾಟಕ್ಕೆ ಭಾಗವಹಿಸ್ಬೇಡಿ. ಕೇಸರಿ ಸಾಲಿನಿಂದ ನಿಮ್ಗೆ ಐ ಎಸ್ ಸಿಗಲ್ಲ, ಹಿಜಾಬಿಂದ ಹಿಜಾಬ್ನ ಮುಂದೆ ಇಟ್ಟು ಅವರು ಇದನ್ನು ಮಾಡ್ತಾರಲ್ಲ, ವಿದ್ಯೆ ಹಾಳು, ಜೀವನ ಹಾಳು, ಕುಟುಂಬಗಳ ಹಾಳು, ಎಲ್ಲ ಬೀದಿಪಾಲು. ನಿಮ್ಮ ಜೀವನ ಬೀದಿಪಾಲೇ ಆಗುತ್ತೆ, ಅದು ಬೇಡ. ನಮ್ಗೆ ಹೇಳ್ಕೊಡ್ತಿದ್ದು, ಏ ಕುರಿಮೈಸರ್, ಏ ಗಾರೆವಡ, ಇದೋಡ ಅಂತಿದ್ರು. ಈಗ ದಯಮಾಡಿ ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟ ಮೇಲೆ ಅವರೇ ನಿಮ್ಗೆ ಹೇಳಿದ್ದಾರೆ, ಮೊದಲು ವಿದ್ಯಾವಂತರಾಗಿ ಪೆನ್ನಲ್ಲಿರುವ ಶಕ್ತಿ ಇನ್ನೆಲ್ಲೂ ಸಿಗಲ್ಲ, ಹೀಟಿಲ್ಲೂ ಇರಲ್ಲ, ಕತ್ತಿನಲ್ಲಿ ಇರಲ್ಲ, ಆ ಪೆನ್ನಲ್ಲಿರೋ ಶಕ್ತಿ ಕತ್ತಿಲಿಲ್ಲ. ಅದರಿಂದ ದಯಮಾಡಿ ವಿದ್ಯಾರ್ಥಿಗಳೇ, ಈ ಒಂದು ಈ ನಟನೆಗೆ ಯಾರು ನಿಮಗೆ ಈಗ ಕುಮ್ಮಕ್ಕೆ ಕೊಡ್ತಾರೆ, ಆ ಕೋರ್ಟ್ಗೆ ಹೋದಾಗ ನಿಮಗೆ ಸಿಕ್ಕಿದ ತಕ್ಷಣ ಹಾಯ್ ಬಾಯ್, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ನೆಟ್ ಕೊಟ್ಟೋಗ್ಬಿಡ್ತಾರೆ. ಆದರೆ ಕೋರ್ಟ್ಗೆ ಅಲ್ದು ಅಲ್ದು ನಿಮ್ಮ ಜೀವನ ಹಾಳು ಮಾಡ್ಕೊಂತೀರಿ. ಏನು ಅರಿಯದ ಮನಸ್ಸುಗಳು ಆಗ ಪ್ರಫುಲ್ಲವಾಗಿ ಬೆಳೆದಾಗ ನೀವೆಲ್ಲ ಬಂದಿಕಾನಿಗಳ ಅತಿಥಿಗಳಾಗ್ತೀವಿ. ಬಂದಿಕಾನಿಗಳ ಅತಿಥಿಗಳಾಗುವುದನ್ನು ಬಿಟ್ಟು ಅಧಿಕಾರದ ಪೆನ್ನನ್ನು ಹಿಡಿದು ಎಲ್ಲರಿಗೂ ಸಹಕಾರಿಗಳಾಗಿ ಸಹಾಯ ಮಾಡಿ ಸಹಕರಿಸುತ್ತಾ ತಮ್ಮ ಅಧಿಕಾರವನ್ನು ವಿಜೃಂಭಿಸಿ, ಮತ್ತೊಬ್ಬರಂತೆ ವಿಜೃಂಭಿಸಿ, ಇದು ನಮ್ಮ ಬೇಡಿಕೆ ಆಶಯ. ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಚೋದನಕಾರಿಯಾಗಿ ಏನು ಕಾರ್ಯನ ನಿಭಾಯಿಸ್ಬೇಕು ಅದು ನಿಭಾಯಿಸುವಂಥದ್ದು ಅವ್ರ ಪಾತ್ರ ವಹಿಸ್ತಾ ಇದ್ದಾರಲ್ಲ ಅವ್ರಗಳಿಗೆ ಇದನ್ನು ನನ್ನ ಮನವಿ ಮಾಡ್ತೇನೆ. ವಿದ್ಯಾರ್ಥಿಗಳ ಜೊತೆ ನೀವು ಚಲ್ಲಾಟ ಆಡಬೇಡಿ. ಹಿಜಾಬು ಹಿಜಾಬಾಗಲಿ, ಕೇಸರೀಕರಣದ ಕೇಸರಿ ಶಾಲು ಹಾಕೊಂಡು ಶಾಲೆಗಳಿಗೆ ಕಾಲೇಜ್ಗಳಿಗೆ ಹೋಗಂಥದ್ದು ಪ್ರಚೋದನೆ ಕೊಡಬೇಡಿ. ಅವ್ರ ಜೀವನ ಹಾಳು ಮಾಡಕ್ಕೆ ಹೋಗ್ಬೇಡಿ, ವಿದ್ಯಾರ್ಥಿಗಳ ಜೀವನ ಹಾಳು ಮಾಡಕ್ಕೆ ಹೋಗ್ಬೇಡಿ. ಅವರು ವಿದ್ಯಾರ್ಥಿಗಳು ಅಮಾಯಕರು, ಅವ್ರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳ ನೀಡಿ ಅವ್ರ ವಿದ್ಯಾವನ್ನು ಹಾಳು ಮಾಡುವಂತ ಸ್ಥಿತಿಗೆ ತಗೋಬರ್ತಾ ಇದ್ದೀರಾ ನೀವೆಲ್ಲ. ರಾಷ್ಟ್ರದಲ್ಲೇ ಅಲ್ಲ, ಮುಸ್ಲಿಂ ಸಂಪ್ರದಾಯದಂತೆ ಹಿಜಾಬು ನಮ್ಮ ಪೂರ್ವಜರು ಇದ್ರಲ್ಲ ಆಗಿಂದ ನಡ್ಕೊ ಬಂದಿರೋಂಥದ್ದು. ಕೇಸರಿ ನೆನ್ನೆ ಮೊನ್ನೆ ಹಾಕ್ಕೊಂಡು ಶಾಲೆ ಕಾಲೇಜುಗಳಲ್ಲಿ ಹೋಗುವಂತ ಸ್ಥಿತಿಯನ್ನು ತಂದು ಆರ್ ಎಸ್ ಎಸ್ ಅವರಾಗಲಿ, ವಿ ಎಸ್ ಪಿ ಅವರಾಗಲಿ, ಬಜರಂಗ ದಳದವರಾಗಲಿ ಪ್ರಚೋದನೆ ನೀಡ್ತಾ ಇದ್ದಾರೆ. ಮಕ್ಕಳ ಜೊತೆ ಚಲ್ಲಾಟ ಮಾಡಬೇಡಿ, ಮಕ್ಕಳಿಗೆ ಪ್ರಚೋದನೆಗೆ ಒಳಗಾಗಿಸ್ಬೇಡಿ, ಅವ್ರ ಭವಿಷ್ಯನ ಹಾಳು ಮಾಡಕ್ ಹೋಗ್ಬೇಡಿ. ಹಿಜಾಬಿಂದ ನಿಮ್ಗೇನ್ ತೊಂದರೆ, ಹಿಜಾಬಿಂದ ಹಿಂದುತ್ವಕ್ಕೆ ಏನ್ ತೊಂದರೆ ಆಗ್ತಾ ಇದೆ, ಎಲ್ಲಿ ಧಕ್ಕೆ ಆಗ್ತಾ ಇದೆ ರಾಷ್ಟ್ರದಲ್ಲಿ ನೀವು ಗಮನಿಸಿ. ಪ್ರತಿಯೊಂದು ಧರ್ಮದಲ್ಲೂ ಹಿಜಾಬ್ ಇದ್ದೇ ಅದು, ಸಿಕ್ಕವರು ತಲೆಗೆ ಹಾಕೋತಾವೆ. ಪ್ರತಿಯೊಂದು ಧರ್ಮದವರು ಆ ಸಣ್ಣದಿರ್ಬೋದು ಫುಲ್ ಮೈ ಮುಚ್ಚಿಕೊಳ್ಳಂತ ಕೌಚ ಆಗಿರ್ಬೋದು, ಪ್ರತಿಯೊಂದು ಧರ್ಮದಲ್ಲೂ ಬಿಜೆಪಿಯವರು ನಿಮಗೆ ಸಂಬಂಧಪಟ್ಟಂತ ಎಲ್ಲ ಸಂಘಟನೆಗಳು ಇಂಡಿಯಾ ಗೇಟ್ ಅಲ್ಲಿ ಹೆಸರು ಏನಾರ ಇದ್ರೆ ನೀವು ಅದು ಚಾಲೆಂಜ್ ಮಾಡಿ. ತ್ಯಾಗ ಬಲಿದಾನ ಮಾಡಿದಂತ ಆ ಬೋರ್ಡ್ ಅಲ್ಲಿ ಇರೋಂತ ಹೆಸರುಗಳಂದ್ರೆ ಮೊದಲನೇದಾಗಿ ಮುಸ್ಲಿಮರ ಹೆಸರು ಇರೋದು, ದೇಶಕ್ಕಾಗಿ ಜೀವನ ತ್ಯಾಗ ಮಾಡವ್ರೆ. ಅದನ್ನ ನೋಡ್ಕೊಂಡಿ ತಾವು ಯಾವುದೇ ಜಾತಿಯವ್ರಿಗಾಗ್ಲಿ ನೀವೇ ಪ್ರಶ್ನೆ ಮಾಡಿ.
ಅವಿವಿದ್ಯಾವಂತರಿಗೆ ವಿದ್ಯಾವಂತರು ಮಾಡಿ ನೀವು ಅದಕ್ಕೆ ಏನ್ ಪ್ರೋತ್ಸಾಹ ಕೊಡಬೇಕು ನೀವು ಶತಾಯಗತ ಅದನ್ನ ಪ್ರಯತ್ನ ಪಡಿ ಅದನ್ನು ಬಿಟ್ಟು ಬರೀ ಜಾತಿ ರಾಜಕಾರಣ ಬರೀ ಜಾತಿ ರಾಜಕಾರಣ ನಿಮ್ಮಲ್ಲಿ ಏನಿದೆ ನಿಮ್ಮ ಏನಿದೆ ನಿಮಗೆ ರಾಷ್ಟ್ರಕ್ಕೆ ಉತ್ತರ ಕೊಡಬೇಕಾದ್ರೆ ರಾಷ್ಟ್ರದ ಜನತೆಗೆ ಉತ್ತರ ಕೊಡೋಕೆ ನಿಮ್ಮಲ್ಲಿ ಏನಿದೆ ಬರೀ ಕಿತಾಬತಿ ಬುದ್ಧಿ ಒಂದೇ ಇರೋದು ರಾಷ್ಟ್ರ ನಿರ್ಮಾಣಕ್ಕೆ ನಿಮ್ದು ಏನು ಕೊಡುಗೆ ಇಲ್ಲ ನಿಮ್ಮ ಕೆಟ್ಟ ಬುದ್ಧಿ ತೋರಿಸ್ತಾ ಇದ್ದೀರಾ ನೀ ಶಾಶ್ವತವಾಗಿ ಇರಲ್ಲ ಶಾಶ್ವತವಾಗಿ ಇರಲ್ಲ ಇದು ನಾನು ಇಡೀ ರಾಷ್ಟ್ರ ಹೇಳ್ತಾ ಇದೆ ಎಲ್ಲೋ ಆ ರಾಷ್ಟ್ರದಲ್ಲಿ ಇರಂತ